ಅವರು ಹಾಗೆ ಆಯೋಜನೆ ಮಾಡಲಾಗಿದೆ. ಶ್ರೀ ಬ್ರಹ್ಮಶ್ರೀ ನಾರಾಯಣ ಗುರುಜಿ ಅವರ ಆಶೀರ್ವಾದ ಎಲ್ಲವನ್ನು ಜನಗಳಿಗೂ ಕೊಟ್ಟು ಅವರ ಆಶೀರ್ವಾದವನ್ನು ಮಾಡಿ ಎಲ್ಲಾ ಕುಲದವರು ಬ್ರಹ್ಮಗುರು ನಾರಾಯಣ ಗುರುಜಿ ಅಂದ್ರೆ ಅವರು ಒಂದು ಈಡಿಯ ಸಮಾಜದ ಮನುಷ್ಯ ಅಲ್ಲ, ಈ ದೇಶದ ಸಂಪತ್ತು, ಈ ದೇಶದ ಎಲ್ಲಾ ಜನಾಂಗದ ಒಂದು ಮನುಷ್ಯ, ಎಲ್ಲಾ ಜನಾಂಗಕ್ಕೂ ಬೇಕಾಗಿರುವಂತ ಅವರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ. ಯಾವತ್ತೂ ಅವ್ರ ಆಶೀರ್ವಾದ ಇರುತ್ತೆ. ಈ ಸಮಾಜಾನೆ ದೇವಾಲಯ, ಈ ಸಮಾಜಾನೆ ದೇವಾಲಯ, ಈ ದೇಶನೇ ನಮ್ಮ ದೇವಸ್ಥಾನದ ಗರ್ಭ ಗುಡಿ ಅಂತ ನೆನೆಸ್ಕೊಂಡಿರುವಂತ ಒಂದು ವ್ಯಕ್ತಿ ಅಂದ್ರೆ ಅದು ನಾರಾಯಣ ಗುರುಜಿ ಅವರು ಇಲ್ಲ ಅಂದ್ರೆ ಅದನ್ನ ನೆನೆಸ್ಕೊಳ್ಳೋದಕ್ಕೆ ಇವತ್ತು ನಾವು ಇಷ್ಟಪಡ್ಬೇಕು. ಅವರೆಲ್ಲ ಸಮಾಜವೇ ದೇವಾಲಯ ಗರ್ಭ ಗುಡಿನೇ ನಮ್ಮ ದೇಶ ಅಂತ ನೆನೆಸ್ಕೊಳ್ಳುವಂತ ಒಂದು ವ್ಯಕ್ತಿ ಇವತ್ತು ನಮ್ಮೆಲ್ಲರ ಆಶೀರ್ವಾದ ಮಾಡಿ. ಇಂಥ ಒಂದು ಕಾರ್ಯಕ್ರಮದಲ್ಲಿ ಸ್ವಾಮಿ ಗುರುಗಳು ಆಶೀರ್ವಾದ ಪಡೆದು ಗುರುಗಳು ಈ ಸ್ಥಾನಕ್ಕೆ ಆಗಮಿಸಿದ್ದಾರೆ, ಅವರಿಗೆ ನಾನು ಧನ್ಯವಾದಗಳು. ಹಾಗೆ ನಮ್ಮ ಎಂಎಲ್ಸಿ ಅನಿಲ್ ಅವರು, ಹಾಗೆ ನಮ್ಮ ಎಂಎಲ್ಸಿ ಹಿರಿಯರಾದಂತಹ ಗೋವಿಂದರಾಜನ್ ಅವರು, ಸಮಾಜದ ಎಲ್ಲ ಮುಖಂಡರು, ಹಾಗೆ ಸಮಾಜದ ಮುಖಂಡರ ಜೊತೆಗೆ ಎಲ್ಲ ಕವಿಗಳು ಮುಖ ಬಿಡುಗಡೆ ಮಾಡ್ತೀವಿ. ಎಲ್ಲರೂ ಇದ್ದೀರಾ, ತಾಲೂಕಿನ ಅಧ್ಯಕ್ಷರು, ಜಿಲ್ಲಾ ಅಧ್ಯಕ್ಷರು, ಅದರಲ್ಲಿ ಸ್ಪೆಷಲ್ ಆಗಿ ನಮ್ಮ ಮುಳ್ಬಾಗ್ಲಿಂದನೂ ಸ್ವಲ್ಪ ಜನ ಬಂದಿದ್ದಾರೆ. ಮುಳ್ಬಾಗ್ಲಲ್ಲಿ ನಮ್ಮ ನಮ್ಮ ಬೈರಪುರ್ ವೆಂಕಟರಮಣ ಅವರು, ಅವ್ರ ತಮ್ಮ ಕೃಷ್ಣಪ್ಪನವರು, ಎಲ್ಲ ನಮ್ಮ ತುಂಬಾ ಆತ್ಮೀಯರು. ಸಮಾಜದ ಬಗ್ಗೆ ಒಂದು ಒಳ್ಳೆ ಒಳ್ಳೆಯ ಬುದ್ಧಿವಂತಿಕೆ, ಒಳ್ಳೆ ವಿದ್ಯಾವಂತನ ಮಾಡಬೇಕು ಅನ್ನೋದು ಗುರಿ ಮುಟ್ಟುವಂತ ಒಂದು ವ್ಯಕ್ತಿಗಳು ಅಂದ್ರೆ ಅವ್ರು ಇರ್ತಾರೆ. ಹಾಗೆ ನಮ್ಮ ಮಹಾಂತೇಶ್ವರು ಉಪನ್ಯಾಸಕರು ಅವರು ಎಲ್ಲ ಇದನ್ನ ಯಾವ ರೀತಿಯಲ್ಲಿ ಅನ್ನೋದನ್ನ ಹೇಳ್ಕೊಂಡು ಬಂದಿದ್ದಾರೆ. ಆಮೇಲೆ ನೀವೆಲ್ಲರೂ ನಾನೊಂದೇ ಹೇಳಿ, ಇದೊಂದು ಚಿಕ್ಕ ಸಮಾಜ, ಮನುಷ್ಯರಿಗೆ ಬೇಕಾಗಿರೋದು ಈ ದೇಶದಲ್ಲಿ ನಮಗೆ. ನಾನು ಯಾವತ್ತೂ ವಾದ ಮಾಡೋದು ನಾಲ್ಕು ವಿಚಾರಗಳನ್ನ ವಾದ ಮಾಡ್ತೀನಿ. ಒಂದು, ನಂಬರ್ ಒನ್ ಎಜುಕೇಷನ್, ನಂಬರ್ ಸೆಕೆಂಡ್ ಹಾಸ್ಪಿಟಲ್ಸ್, ನಂಬರ್ ಥರ್ಡ್ ಎಂಪ್ಲಾಯ್ಮೆಂಟ್, ನಂಬರ್ ಫೋರ್ತ್ ಅಗ್ರಿಕಲ್ಚರ್ ಅಂತ. ಈ ಒಂದು ಸಿಕ್ಕ ಸಮಾಜದಲ್ಲಿ ನಾನು ಅನೇಕ ನನ್ನ ಸ್ನೇಹಿತರುಗಳು ಇದ್ದಾರೆ ಈ ಸಮಾಜದಲ್ಲಿ. ಕೇರಳದಲ್ಲಿ ಪ್ರಶಾಂತ್ ಅಂತಿದ್ದಾನೆ, ನಿನ್ನೆ ಮೊನ್ನೆ ಅವರು ಮಗಳದು ಬರ್ತ್ಡೇಗೆ ಅವನು ಕರೆದಿದ್ದ ನನ್ನ ಬರ್ತ್ಡೇ ಬಾ ಅಂತ. ನಾನು ಹೋಗಕ್ಕಾಗ ನನ್ನ ಬ್ರದರ್ ಹೋಗಿ ಬಂದರು ಅಲ್ಲಿಗೆ. ಪ್ರಶಾಂತ್ ಅಂತ ಅವ್ರು ಇದೇ ಸಮಾಜಕ್ಕೆ ಸಂಬಂಧಪಟ್ಟಿದ್ದೆ ಅವನು. ಪ್ರಶಾಂತ್ ಅಂತ ನಾನು ತುಂಬಾ ಕ್ಲೋಸ್ ಫ್ರೆಂಡ್, ನಾವೆಲ್ಲ ಯಾವಾಗಲೂ ಮಾತಾಡ್ತಾ ಇದ್ವಿ. ಅಂದ್ರೆ ತುಂಬಾ ಉತ್ತಮವಾದಂಥವ್ರು. ಕರ್ನಾಟಕ ಏನಾದರೂ ಒಂದು ಇದೆ, ಕರ್ನಾಟಕ ಒಂದು ಬೆಳೆದಿದೆ, ಕರ್ನಾಟಕದಲ್ಲಿ ಒಂದು ಹೆಸರು ಬಂದಿತ್ತು ಅಂದ್ರೆ ಬಂಗಾರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಯಾರು ಏನ್ ಕೇಳಿದ್ರು ಅದನ್ನೆಲ್ಲ ಕೊಟ್ಟರು. ಅವರು ಎಲ್ಲ ಸಮಾಜವನ್ನು ಒಂದು ಅಂತ ಹೇಳಿದ್ರು. ಆ ರೀತಿಯಲ್ಲಿ ನಡ್ಕೊಂಡು ಬಂದಂತವ್ರು ಬಂಗಾರಪ್ಪನು. ಬಂಗಾರಪ್ಪನ ಯಾರು ಸೋಲ್ಸಕ್ಕೆ ಆಗಿಲ್ಲ. ಆ ರೀತಿ ಶಕ್ತಿವಂತವಾಗಿದ್ದಂತ ಒಂದು ಮನುಷ್ಯ, ಆ ಶಕ್ತಿ ಯಾಕೆ ನಿಮ್ಮಲ್ಲಿ ಬರಬಾರದು? ಆ ಶಕ್ತಿ ಯಾಕೆ ನಿಮ್ಮ ಮಕ್ಕಳಲ್ಲಿ ಬರಬಾರದು? ಆ ಶಕ್ತಿ ಯಾಕೆ ನೀವು ನಿಮ್ಮ ಮಕ್ಕಳಲ್ಲಿ ತುಂಬಬಾರದು? ಸಮಾಜಕ್ಕೆ ಒಂದು ಮರ ಇರಲೇಬೇಕು. ಆ ಶಕ್ತಿವಂತ ಮರವನ್ನ ಬೆಳೆಸ್ಕೊಳ್ಳೋ ಶಕ್ತಿ ಆ ಸಮಾಜಕ್ಕೂ ಇರಬೇಕಾಗ್ತದೆ. ಅದರಿಂದ ಇವತ್ತು ನಮಗೂ ಇವತ್ತು ಒಂದು ಮನವಿಯನ್ನ ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಈ ಮನವಿಯನ್ನ ನಾನು ನಮ್ಮ ತಹಸೀಲ್ದಾರ್ಗೆ ಹಾಗೂ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಎಲ್ಲರಿಗೂ ಇದನ್ನ ಕಳಿಸ್ಕೊಟ್ಟು ಎಲ್ಲಿ ಜಾಗ ಇದೆಯೋ ಪತ್ತೆ ಹಚ್ಚಿ ಸಮಾಜಕ್ಕೆ ಜಾಗ ಕೊಡಬೇಕು. ಎಲ್ಲ ಸಮಾಜಕ್ಕೂ ಜಾಗ ಕೊಡ್ಬೇಕಂದ್ರೆ ಈ ಸಮಾಜಕ್ಕೂ ಜಾಗ ಕೊಡೋದ್ರಲ್ಲಿ ಏನ್ ತಪ್ಪಿದೆ? ಕೊಡಬೇಕು, ಇದಕ್ಕೂ ಕೊಡಬೇಕು, ಈ ಸಮಾಜಕ್ಕೂ ಜಾಗ ಕೊಡಬೇಕು, ಇದಕ್ಕೆ ಆಗುವಂತಹ ಕಟ್ಟಡಗಳನ್ನ ಕೊಟ್ಟಿರಬೇಕು. ಸಮಾಜದ ಬಡ ಮಕ್ಕಳಿಗೆ ಮದುವೆ ಆಗುವಂತದನ್ನ ಹಂತದಲ್ಲಿ ಮದುವೆ ಮಾಡ್ಕೋಬಹುದು. ಸಮಾಜದ ಬಗ್ಗೆ ಒಂದು ಏನೋ ಒಂದು ಮೀಟಿಂಗ್, ಒಂದು ಚರ್ಚೆ ಮಾಡುವಂತದನ್ನ ಆ ಸಮುದಾಯ ಭವನದಲ್ಲಿ ಒಂದು ಚರ್ಚೆ ಮಾಡುವಂತ ಕೆಲಸ ಆಗ್ಬೋದು. ಯಾವುದೇ ಒಂದು ಕಾರ್ಯಕ್ರಮಗಳು ಆ ಸಮಾಜ ಮಾಡ್ಕೋಬಹುದು. ಸಮಾಜವನ್ನು ಬಿಟ್ಟು ಬೇರೆ ಬರಬೇಕು, ಯಾರೇ ಬರ್ತಾನ ಅದೇ ಸಮುದಾಯ ಭವನದಲ್ಲಿ ಒಂದು ಕಾರ್ಯಕ್ರಮಗಳು ಮಾಡುತ್ತೆ, ಮದುವೆನೋ ಇನ್ನೊಂದು ಯಾವುದೋ ಒಂದು ಮಾಡ್ಕೊಂಡು ಹೋಗೋದಕ್ಕೆ. ಇಂಥ ಸಮಾಜದಕ್ಕೂ ಇರಬೇಕಾಗಿರುವಂತ ಒಂದು ಕೆಲಸವನ್ನು ಕೇಳಿದಿರಾ, ನ್ಯಾಯಯುತವಾದಂತ ಕೆಲಸ ಕೇಳಿದಿರಾ. ಖಂಡಿತವಾಗ್ಲೂ ನಾವು ಇದನ್ನ ನಾನು ಸರ್ಕಾರಕ್ಕೆ ಪ್ರಸ್ತಾಪವನ್ನು ಕೊಡ್ತೀವಿ. ಇದನ್ನು ಏನ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕು, ಮುಂದಿನ ದಿನಗಳಲ್ಲಿ ಖಂಡಿತವಾಗ್ ನಾವು ನಿಮ್ ಜೊತೆಯಲ್ಲಿದ್ದು ಈ ಕೆಲಸವನ್ನ ಮಾಡ್ಕೊಡ್ತೀವಿ. ಇವತ್ತು ನಮ್ಮ ಜಿಲ್ಲಾಡಳಿತ, ನಮ್ಮ ತಾಲೂಕು ಆಫೀಸು, ತಹಸೀಲ್ದಾರು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮಕ್ಕೆ ಅದಕ್ಕೆ ಸಪೋರ್ಟ್ ಆಗಿ ಸಮಾಜದ ಹಿರಿಯರು, ಸಮಾಜದ ಮುಖಂಡರು ನೀವೆಲ್ಲರೂ ಅದಕ್ಕೆ ಸಪೋರ್ಟ್ ಆಗಿ ಮಾಡಿದ್ದೀರಾ. ಅದಕ್ಕೆ ನಿಮ್ಗೆಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ. ನಾನೊಂದು ಹೇಳ್ಬೋದು, ನಾನು ತುಂಬಾ ಆತ್ಮೀಯ ಇರೋದು ನಮ್ಮ ಎಂಸಾಮಣ್ಣ ಅವರು, ನಮ್ಮ ಬೈರಪುರ ಎಂಸಾಮಣ್ಣ ಅವರು, ಕೃಷ್ಣಪ್ಪನ ಅವರು, ಅವ್ರು ಯಾವತ್ತು ನಮ್ಗೆ ತುಂಬಾ ಕ್ಲೋಸ್ ನನಗೆ. ಅವರು ಇಬ್ರು ಯಾವತ್ತು ಸಮಾಜದ ಬಗ್ಗೆ ಹೇಳ್ತಾ ಇದ್ರೆ, ಇವತ್ತು ನಿಮ್ಗೆ ಹೇಳ್ತೀನಿ, ನಿಮ್ಮ ಸಮಾಜದ ಬಗ್ಗೆ ನಾವೆಲ್ಲ ಜೊತೆಯಲ್ಲಿರ್ತೀವಿ. ನಿಮ್ಮ ಕೆಲಸ ಕಾರ್ಯದಲ್ಲಿ ಯಾವುದಕ್ಕೆ ಆದ್ರೂ ನಾವು ಮುಂದೆ ಇರ್ತೀವಿ. ಯಾವುದೇ ರೀತಿಯಾದಂತಹ ಸಮಾಜಕ್ಕೆ ಸಂಬಂಧಪಟ್ಟ ಕೆಲಸಗಳಾಗ್ಬೋದು, ಮಕ್ಕಳಿಗೆ ಎಜುಕೇಶನ್ ಬಗ್ಗೆ ಆಗ್ಬೋದು, ನಿಮ್ಮ ಸಮಾಜದ ಯಾವುದೇ ಒಂದು ಕೆಲಸ ಇದ್ದೀನೋ, ನಾವೆಲ್ಲ ನಿಮ್ಮ ಜೊತೆಗೆ ಇದು ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ನನ್ನನ್ನು ಕಲಿಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ವೇದಿಕೆ ಮೇಲೆ ಒಂದು ಗುರುಗಳ ಒಂದು ಆಶೀರ್ವಾದದೊಂದಿಗೆ, ನಿಮ್ಮೆಲ್ಲರ ಒಂದು ಪ್ರೀತಿಯೊಂದಿಗೆ, ನಮ್ಮ ನಾರಾಯಣ ಗುರುಜಿ ಅವರ ಆಶೀರ್ವಾದದೊಂದಿಗೆ ಇವತ್ತು ನನ್ನ ಮಾತನ್ನು ಮುಗಿಸ್ತೀನಿ. ಜಯ ಹಿಂದ್, ಜಯ ಕರ್ನಾಟಕ.